ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ 6ನೇ ತರಗತಿಯ 5ನೇ ಪೂರಕ ಪಾಠವಾದ ಇರುವೆಯ ಪಯಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ? ಉತ್ತರ, ಇರುವೆಯು ಬಾಗಿಲ ಸಂದು, ಗೋಡೆ ಬಿರುಕು, ಬೆಲ್ಲದ ಡಬ್ಬ, ಹಿತ್ತಲು, ತಿಂಡಿ ಇರೋ ಹುಡುಗನ ಜೇಬು, ಹಾಲಿನ ಪಾತ್ರೆ, ಈ ಎಲ್ಲ ಊರುಗಳನ್ನು ನೋಡಿ ಬಂದಿದೆ. ಪ್ರಶ್ನೆ ಎರಡು, ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ? ಉತ್ತರ, ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ. ಪ್ರಶ್ನೆ ಮೂರು, ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ? ಉತ್ತರ, ಹುಡುಗನ ಜೇಬಿನಲ್ಲಿರುವ ತಿಂಡಿಯನ್ನು ತಿನ್ನಲು ಇರುವೆ ಹೋಗಿತ್ತು. ಪ್ರಶ್ನೆ ನಾಲ್ಕು, ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ? ಉತ್ತರ, ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ. ಪ್ರಶ್ನೆ ಐದು, ಇರುವೆ ಯಾವುದನ್ನು ಬಂಡೆ, ಬೆಟ್ಟ ಎಂದು ಹೇಳುತ್ತಿದೆ? ಉತ್ತರ, ಇರುವೆ ಸಕ್ಕರೆಯನ್ನು ಬಂಡೆ ಮತ್ತು ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ. ಪ್ರಶ್ನೆ ಆರು, ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಇದೆ. ಉತ್ತರ, ಇರುವೆಯ ಕಣ್ಣಿಗೆ ಸಕ್ಕರೆಯು ಬಂಡೆಯಂತೆ, ಬೆಲ್ಲವು ಬೆಟ್ಟದಂತೆ, ಹಾಲಿನ ಲೋಟವು ಬಾವಿಯಂತೆ, ಎಲ್ಲ ವಸ್ತುಗಳು ದೊಡ್ಡ ಆಕಾರದಲ್ಲಿ ಕಾಣುತ್ತವೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.